ಅಮ್ಮನೇ ಜನನಿ ತಾನೇ ಮೊದಲ ಗುರು ಅಂತ ಶಾಲೆಯಲ್ಲಿ ಕೇಳುವುದಕ್ಕೆ ಮುನ್ನವೇ ಅಮ್ಮನ ಪಾಠ ನಮಗೆ ಆರಂಭ ಆಗಿತ್ತು ಸರ್ ಅಮ್ಮ ಯಾವತ್ತು ಯಾವುದನ್ನ ನಮಗೆ ಇದನ್ನ ಮಾಡು ಮಗು ಶಾಲೆಗೆ ಹೋಗು ಬಲವಂತ ಅನ್ನೋದು ಆಕೆ ಡಿಕ್ಷನರಿಲ್ಲೇ ಇರಲಿಲ್ಲ ಸರ್ ಆಕೆ ಪ್ರತಿಯೊಂದನ್ನ ಮಗುವಿಗೆ ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಮಗುವಿನ ಆಸಕ್ತಿಗಳನ್ನು ತೀರಿಸಿ ಅರ್ಧ ರಾತ್ರಿ ಆದರೂ ಹಸಿವು ಅನ್ನೋದು ಗೊತ್ತಾಗದ ಹಾಗೆ ಬೆಳೆಸಿದ್ರು ನಮಗೆ ಹಸಿವು ಅನ್ನೋದು ಗೊತ್ತಾಗಿದ್ದೇ ಕಾಲೇಜ್ ಡೇಸ್ ಅಲ್ಲಿ ಬಂದಾಗ ಸರ್ ಅಲ್ಲಿವರೆಗೂ ಅಮ್ಮ ನಮಗೆ ಹಸಿವು ಗೊತ್ತಾಗದ ಹಾಗೆ ಪ್ರತಿಯೊಂದನ್ನು ದೇಹ ಮನಸ್ಸುಗಳನ್ನು ಅರಿತು ಬೆಳೆಸಿದ್ರು ಆ ಕಾರಣನೇ ಇವತ್ತು ಇವನ ಈ ಅಧ್ಯಾತ್ಮ ಸಾರ ತುಂಬಿದೆ ಸರ್ ರೈತ ಗಿಡಕ್ಕೆ ಸಮಯ ಸಮಯಕ್ಕೆ ನೀರು ಮತ್ತೆ ಗೊಬ್ಬರವನ್ನು ಹಾಕಿದಾಗ ಗಿಡ ಹೇಗೆ ಬೆಳೆಯುತ್ತೋ ಹಾಗೆ ಬೆಳೆಯಿತು ಸರ್ ಅಮ್ಮ ಶಾಲೆಗೆ ಹೋಗು ಓದು ಅಂತ ಹಠ ಮಾಡಿದವರಲ್ಲ ಓದಿನ ಹವ್ಯಾಸ ಕೂಡ ಹಾಗೆ ಬಂತು ಸಲ ಪ್ರಕೃತಿಯ ಪಾಠಗಳಲ್ಲಿ ಇವತ್ತು ಹಾವು ಪೊರೆ ಬಿಡ್ತಾ ಇದೆ ಮನೆ ಹಿಂಭಾಗದಲ್ಲಿ ನೀನ್ ಶಾಲೆಗೆ ಹೋಗ್ಬೇಡ ಮಗು ಅಂತ ಹೇಳ್ತಾ ಇತ್ತು ಅಂದ್ರೆ ಅದರಲ್ಲಿ ನೋಡಿ ನವಿಲು ನೃತ್ಯ ಮಾಡ್ತಾ ಇತ್ತು ನಮ್ಮ ಹಿಂಭಾಗದ ತೋಟದಲ್ಲಿ ಅವಾಗ ಇವತ್ತು ಶಾಲೆಗೆ ಹೋಗ್ಬೇಡ ಮಗು ಇವತ್ತು ನವಿಲ್ ನೋಡೋಣ ನಾವು ಅಂತ ಹೇಳ್ತಿದ್ರು ಅಂದ್ರೆ ನಮಗೆ ಜೀವನದಲ್ಲಿ ಪ್ರಕೃತಿ ಅಷ್ಟೇ ಆಸಕ್ತಿ ಅಂತ ರುಚಿಯನ್ನ ಅವರು ಅಯ್ಯೋ ಶಾಲೆಗೆ ಹೋಗದಿದ್ರೆ ಫೇಲ್ ಮಾಡ್ಬಿಡ್ತಾರೆ ಅಂತ ಯಾವಾಗಾದ್ರೂ ಅಂದಾಗ ಏಳನೇ ತರಗತಿಲಿ ಇಲ್ಲ ನೀ ಫೇಲ್ ಆದ್ರೆ ನನ್ ಜೊತೆ ಇರು ಪಾಸ್ ಆದ್ರೆ ನಿನ್ ಜೊತೆ ನಾ ಇರ್ತೀನಿ ಅಂತ ಸಮಾಧಾನ ಮಾಡೋರು ಹಾಗೆ ಊರಿನಲ್ಲಿ ಏನಾದ್ರೂ ಅದ್ಭುತಗಳು ನಡೆದ್ರೆ ಆ ಕೋಟೆ ಮೇಲಿರೋ ದೋಣಿಗಳಲ್ಲಿ ನೀರು ಬಂದ್ರೆ ಅರವತ್ತು ವರ್ಷಕ್ಕೊಂದ್ಸಲ ಬಂದ್ರೆ ಆ ಶಾಲೆ ಗೀಲೆಯನ್ನು ಬೇಡ ಅಂತ ಕರ್ಕೊಂಡೋಗರು ಅಷ್ಟೇ ವಿನಃ ದುರಭ್ಯಾಸಗಳನ್ನ ದೂರ ಇಡುವಂತಹ ವಿದ್ಯೆಗಳನ್ನ ಕಲಿಸಿದ್ರು ಅದೇ ರೀತಿ ಪ್ರೀತಿಯ ಅಷ್ಟೇ ಯಾವತ್ತೂ ಹೊಡೆದದ್ದಿಲ್ಲ ಅಮ್ಮ ಈ ರೀತಿ ನಂಗೆ ಈ ಅಮ್ಮನ ಮಹಿಮೆ ಗೊತ್ತಾಗದ್ದು ಮಹಾರಾಷ್ಟ್ರ ಹೋದ್ಮೇಲೆ ಸಾನೆ ಗುರುಜಿ ಅನ್ನೋರೊಬ್ರು ಸ್ವತಂತ್ರ ಹೋರಾಟಗಾರರು ಶಾಮನ ತಾಯಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಆಗ ಅರ್ಥ ಆಯ್ತು ಎಲ್ಲರಿಗೂ ಇಂತಹ ಅಮ್ಮ ಇರ್ತಾರೆ ಎಲ್ಲರಿಗೂ ಈ ಭಾವನೆ ಇರುತ್ತೆ ಪಾಠ ಹಾಗೆ ಕಲಿಸ್ತಾ ಇದ್ರು ಫಾರ್ ಎಕ್ಸಾಂಪಲ್ ರೈತರು ಇರುವಂತಹ ಊರು ನಮ್ದು ರೈತರ ಮಕ್ಕಳು ಸ್ವಲ್ಪ ಸಣ್ಣಕ್ಕಿದ್ರು ಕೂಡ ನಾವು ತುಂಬಾ ಶಕ್ತಿಶಾಲಿಗಳು ನಾವು ಮೊಟ್ಟೆ ತಿಂತೀವಿ ನೀವು ಬರೀ ಸಸ್ಯ ತಿನ್ಕೊಂಡಿರೋರು ನೀವು ಎಷ್ಟು ದಪ್ಪ ಇದ್ರು ಒಳಗಡೆ ಟೊಳ್ಳು ಹಂಗೆಲ್ಲ ಮಾತಾಡಿ ರೇಗಿಸೋರು ಅವಾಗ ಈಗ ಅಮ್ಮನ ಹತ್ರ ಒಂದ್ ದಿವಸ ಹೋಗಿ ಹೀಗ ಅಂತಾ ಇದಾರೆ ಏನ್ ಕಾರಣ ನೋಡಕ್ ನಾವೇ ಗಟ್ಟಿ ಇದೀವಿ ಆದ್ರೆ ಹಿಂಗ ಅಂತ ಇದಾರಲ್ಲ ಅಂದ್ರೆ ಅಮ್ಮ ಹೇಳೋರು ನೋಡು ಆ ಮಾವಿನ ಮರ ನೋಡು ಆ ಮಾವಿನ ಮರ ದೊಡ್ದ ಕೋಳಿ ದೊಡ್ದ ಅಂತ ಕೇಳೋರು ಮಾವಿನ ಮರ ಗಟ್ಟಿ ಯಾವುದು ಅಂತ ಹೇಳೋರು ಮಾವಿನ ಮರ ಅಂತ ಹೇಳಿದ್ರೆ ಆ ಮಾವಿನ ಮರ ಮರಿ ಹೇಗಾಗತ್ತೆ ಅಂದ್ರೆ ಆ ಮಾವಿನ ಹಣ್ಣಿನಿಂದ ಆ ಹಣ್ಣಿನ ಬೀಜ ನೆಟ್ಟಾಗ ಮರಿಯಾಗತ್ತೆ ಅಂದ್ರೆ ಕೋಳಿಯ ಭಾಷೆಯಲ್ಲಿ ಆ ಮಾವಿನ ಹಣ್ಣೇ ಮೊಟ್ಟೆ ಮರದ ಭಾಷೆಯಲ್ಲಿ ಆ ಕೋಳಿಯ ಮೊಟ್ಟೆಯೇ ಹಣ್ಣು ಎರಡರಲ್ಲೂ ಸಾರ ಇದೆ ಆ ಮಾವಿನಲ್ಲಿ ಹೆಚ್ಚು ಸಾರ ಇದೆ ಅನ್ನೋದು ಮರ ತೋರಿಸುತ್ತೆ ಅಂದಾಗ ಹೀಗೆ ಮನಸ್ಸಿನ ಒಂದು ದುಗುಡಗಳನ್ನು ನಿವಾರಣೆ ಮಾಡಿ ಸ್ಥಿರತೆಯನ್ನು ಬೆಳೆಸ್ತಾ ಬಂದ್ರು ಅಮ್ಮ ಅಮ್ಮ ಅಂದ್ರೆ ಹೇಳಿದ ಹೇಳಿದಾಗೆ ಯಾವತ್ತು ಹಸಿವಿಲ್ದಲ್ ನೋಡಿಕೊಂಡ್ರು ಅಂದ್ರೆ ಕೇವಲ ಹೊಟ್ಟೆ ಹಸುವಲ್ಲ ಯಾವ ಆಹಾರದ ಹಸಿರು ಕೂಡ ಅಲ್ಲಿ ಸಿಗ್ತಾವೆ ಎಲ್ಲಿ ಹೋದರೂ ಜೊತೆ ಅಂತ ಕಡೆಗೆ ಬಾಂಬೆಲ್ ಹೋದರೂ ಅಲ್ಲೂ ಕೂಡ ನನ್ನ ಜೊತೆ ಪ್ರಾಣ ಬಿಟ್ಟಿದ್ದು ಹೆಗಲ ಮೇಲೆ ಪ್ರಾಣ ಬಿಟ್ಟಾವು ತಾಯಿ ಅನುಬಂಧ ಪಡೆದ ಈ ಜನ್ಮ ಧನ್ಯ ಸರ್ ಎಲ್ಲ ತಾಯಂದಿರಿಗೂ ಆ ಈ ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಕೃತಜ್ಞತೆಗಳನ್ನ ನಮನೆಗಳನ್ನ ಸಲ್ಲಿಸಲೇಬೇಕು ಯಾಕೆ ಅಂತಂದರೆ ಸೃಷ್ಟಿ ತಾನು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೇಳಿ ತಾಯನ್ನು ಕೊಟ್ಟ ಅಂತ ಕೇಳ್ತೀವಲ್ಲ ನಾವು ಅಥವಾ ದೇವರು ತಾಯನ್ನು ಸೃಷ್ಟಿ ಮಾಡ್ದ ಅಂತ ಹೇಳ್ತೀವಿ ಗುರುಗಳ ತಮಗೆ ಅಮ್ಮನ ವಿಚಾರಗಳನ್ನು ನೋಡಿದಾಗ ಅಮ್ಮನ ಆಲೋಚನೆಗಳು ನಿಮ್ಮನ್ನ ಬೆಳೆಸ್ತಾ ಇದ್ದ ಹಾಗೆ ಕಡೆ ಅಧ್ಯಾತ್ಮದ ಸೆಳೆತ ಕೂಡ ಆಗಿರ್ಬೋದು ಅನ್ಕೊಳ್ತೀನಿ ಆಕೆಯ ಪ್ರತಿಯೊಂದು ಜೀವನದ ಪ್ರತಿಯೊಂದು ಭಾಷೆ ಇವನು ಹೊರಗೆ ಬಂತು ಸರ್ ಅದೇ ಗಗನ ಗೋಚರಿಯ ಸುಂದರ ಒಂದು ದಿವಸ ಮನೆಯಲ್ಲಿರೋರೆಲ್ಲ ಇವನು ಚಿಕ್ಕ ಮಗ ಅಮ್ಮನ್ನು ಬಿಟ್ಟಿರ್ತಿರ್ಲಿಲ್ಲ ಅಮ್ಮ ಬರಕ್ ಆಗಿರ್ಲಿಲ್ಲ ತೃಪ್ತಿ ಬೆಟ್ಟಕ್ಕೆ ಆಗ ಎಲ್ಲರೂ ಬಿಟ್ಟು ಹೋದಾಗ ಇವನು ನಾನು ಹೋಗ್ಬೇಕು ಅಂತ ಹಠ ಮಾಡ್ದ ಆ ಹಠ ಮಾಡಿದಾಗ ಅಮ್ಮ ಹೇಳಿದ್ರು ನೀನು ಹಠ ಮಾಡ್ತೀಯಪ್ಪ ಅಲ್ಲೋದ್ರು ಅದಕ್ಕೆ ಬಿಟ್ಟೋಗಿದ್ದಾರೆ ಅಂದ್ರೆ ಅವಾಗ ಒಂದು ಪ್ರಶ್ನೆ ಕೇಳಿದ ನಮ್ಮ ನಮ್ಮ ಸುತ್ತಲೂ ಇನ್ನು ತಿರುಪತಿ ಬೆಟ್ಟದಲ್ಲಿ ಹಾಕಿದ್ದಾರೆ ವೆಂಕಟರಮಣ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅಮ್ಮ ಹೇಳಿದ್ರು ಅದು ಬೆಟ್ಟ ಅಲ್ಲ ಅದು ಮಗು ಅದೊಂದು ಆದಿಶೇಷ ಪರ್ವತ ತಿರುಪತಿಯ ಬೆಟ್ಟದ ಸಾಲು ಮುನ್ನೂರ ಅರವತ್ತು ಕಿಲೋಮೀಟರ್ ಶ್ರೀಶೈಲದ ಆಚೆ ಕೋಡಪ್ಪ ಅಂದ್ರೆ ಇವನು ಹೂ ಹೇಗೆ ನಿಲ್ಕಲಿಲ್ಲ ಅದು ಹೇಗೆ ಸಾಧ್ಯ ಹಾವಿನ ತರ ಬೆಟ್ಟ ಇರೋದು ಅಂತ ಅದು ನಲವತ್ತು ವರ್ಷದ ಮೇಲೆ ಗೂಗಲ್ ಅರ್ಥಲ್ಲಿ ನೋಡಿದಾಗ ಅದು ಸತ್ಯ ಅಂತ ಗೊತ್ತಾದದ್ದು ಅಮ್ಮನ ಮಾತು ಅದೇ ಒಂದು ಪುಸ್ತಕವಾಗಿ ಹೊರಬಂತು ಪ್ರಪಂಚದ ವಿವಿಧ ವಿಚಾರಗಳು ಋಷಿ ಮುನಿಗಳ ಕಣ್ಣಿಗೆ ಹೇಗೆ ಕಂಡುವು ಅನ್ನೋದೇ ಗಗನಗೋಚರಿ ಗೋಚರಿ ವಸುಂಧರ ಸರ್ ಮತ್ತೆ ಅಮ್ಮ ಸತ್ಯ ನಡತೆ ಧರ್ಮ ಇವುಗಳ ಬಗ್ಗೆ ಬೋಧಿಸೋರು ಅದು ಒಂದು ಆಯತನ ಅಂತ ಒಂದು ಕಾದಂಬರಿ ಇವನ ಕನಸಲ್ಲಿ ಬಂದ ಒಂದು ಕತೆ ಕಾದಂಬರಿ ಆಯಿತು ಮತ್ತೆ ಈ ಇವನಲ್ಲಿರೋ ಈ ಸಂಸ್ಕಾರಗಳು ಹಣ ಐಶ್ವರ್ಯದ ಹಿಂದೆ ನಾವು ಆ ಅದು ನಿನ್ನಲ್ಲಿ ಸಾರ ಇದ್ರೆ ಅದು ನಿನ್ನ ಹತ್ರ ಬರುತ್ತೆ ಇಲ್ಲ ಅಂದ್ರೆ ನಿನ್ನನ್ನು ಯಾವತ್ತೂ ಉಪವಾಸ ಇಡಲ್ಲ ನಾನ್ ಬಿಟ್ರೆ ನಿಜವಾದ ತಾಯಿ ಭೂಮಿ ಅದು ನಿನ್ನ ಜೀವನವೆಲ್ಲ ಸಲಹತೆ ಅಂತ ಹೇಳ್ಕೊಟ್ಟವ್ರ ತಾಯಿ